ಏಪ್ರಿಲ್ 3ರಂದು ಸಿದ್ದಾಪುರದಲ್ಲಿ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ ನಡೆಯಲಿದೆ. ಕೆಪಿಸಿಸಿ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ಮಧು ಬಂಗಾರಪ್ಪ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೊಡಗು ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಕೊಡವ ಭಾಷಿಕ 18 ಮೂಲ ನಿವಾಸಿಗಳು ಸೇರಿದಂತೆ ಕೊಡಗಿನಲ್ಲಿರುವ ಹಿಂದುಳಿದ ವರ್ಗಗಳ ಸುಮಾರು 32 ಸಮುದಾಯಗಳ ಸಮಸ್ಯೆಗಳನ್ನು ಆಲಿಸಿ ಮುಂದೆ ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸುವುದೇ ಸಮಾವೇಶದ ಉದ್ದೇಶ ಎಂದ ಅವರು, ಕೊಡಗಿನಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗೆ ಶಾಸಕರು ಯಾವ ಕ್ರಮ ವಹಿಸಿದ್ದಾರೆ ಎಂಬ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲ್ ಹಾಕಿದರು. ಪಕ್ಷದ ಸಂಘಟನೆಗಾಗಿ ಕೆಲವಾರು ಕಾರ್ಯಕ್ರಮಗಳನ್ನು ಸಮಾವೇಶಗಳನ್ನು ಕೂಡ ಮಾಡ್ತಾ ಬಂದಿದೆ. ಅದೇ ರೀತಿ ಈಗಾಗಲೇ ಎಸ್ಟಿ ಸಮಾವೇಶಗಳು ನಡೆಯಿತು ಮತ್ತು ಮಹಿಳಾ ಸಮಾವೇಶಗಳು ಕೂಡ ವಿರಾಜಪೇಟೆ ಕ್ಷೇತ್ರದಲ್ಲಿ ಭಾರಿ ಉತ್ತಮವಾಗಿ ನಡೆದಿದೆ. ಅದೇ ರೀತಿಯಲ್ಲಿ ಇವತ್ತು ವಿರಾಜಪೇಟೆ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಸಿದ್ದಾಪುರದಲ್ಲಿ ಒಂದು ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ ನಡೆಸಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಈಗ ಸಮಾವೇಶ ಕೂಡ ತಾರೀಕು 5 ಏಪ್ರಿಲ್ 5 ತಾರೀಕು ಬುಧವಾರ ದಿವಸ ನಡೆಸಲಿದ್ದೇವೆ. ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಕೂಡ ಇರೋದರಿಂದ ಕೆಲವು ಕಟ್ಟುಪಾಡುಗಳು ಕೂಡ ಇರ್ತದೆ. ಅದನ್ನು ಅನುಸರಿಸಿಕೊಂಡು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹೇಳೋ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸುತ್ತಿದ್ದೇವೆ. ಆದ್ದರಿಂದ ಇವತ್ತು ಹಿಂದುಳಿದ ವರ್ಗದ ಕೊಡಗಿನಲ್ಲಿರುವಂಥ ಸುಮಾರು 32 ಸಮುದಾಯಗಳು ಇವತ್ತು ಹಿಂದುಳಿದ ವರ್ಗಕ್ಕೆ ಸೇರ್ತದೆ. ಅದರಲ್ಲೂ ಕೊಡಗು ಸಮುದಾಯದ ಸುಮಾರು 18 ಭಾಷಿಕ ಸಮಾಜ ಕೂಡ ಈ ಹಿಂದುಳಿದ ವರ್ಗಕ್ಕೆ ಸೇರ್ತದೆ. ಇದರೆಲ್ಲ ಕೆಲವಾರು ಅವರ ಬೇಡಿಕೆಗಳಿಂದ ಈ ಬೇಡಿಕೆಗಳನ್ನು ಈಗಾಗಲೇ ನಾವು ಈಡೇರಿಸ್ತೀವಿ ಅಂತ ಹೇಳಬಹುದು. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಲ್ಲಿ ಜೊತೆಗೆ ನಮ್ಮ ಅಭ್ಯರ್ಥಿಗಳು ಗೆದ್ದಲ್ಲಿ ಇದನ್ನು ಪ್ರಾಮಾಣಿಕವಾಗಿ ಆಸ್ತಿ ಅಂತ ಹೇಳಿ ಕೂಡ ಇವತ್ತು ನಾವು ಕೆಲವು ಮನವಿಗಳನ್ನು ಕೂಡ ಮನವಿ ಪತ್ರಗಳ ಮೂಲಕ ಆ ಸಮುದಾಯಗಳಿಗೂ ಮತ್ತು ಜನವಲಯಕ್ಕೂ ಕೂಡ ಅದನ್ನು ನಾವು ನಮ್ಮ ಪ್ರಣಾಳಿಕೆಯ ಥರದಲ್ಲಿ ಕೂಡ ಹೇಳಿದ್ವಿ. ಆದ್ದರಿಂದ ಇವತ್ತು ಕೊಡಗಿನಲ್ಲಿ ಬೇಕಾದಷ್ಟು ವರ್ಗಗಳು ಕೂಡ ಇಲ್ಲಿ ಬೇರೆಯಿಂದ ಬಂದು ಕೂಡ ಇಲ್ಲಿ ಹಿಂದುಳಿದ ವರ್ಗದವರು ಇಲ್ಲಿ ತಮ್ಮ ಒಂದು ಇದನ್ನು ಕೂಡ ಕಟ್ಕೊಂಡಿದ್ದಾರೆ ಜೀವನವನ್ನು. ಅವರಿಗೆಲ್ಲರಿಗೂ ಒಂದು ಅವಶ್ಯಕತೆವಾದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಅವರ ಒಂದು ಹಿತಾಸಕ್ತಿಗೆ ಅನುಗುಣವಾಗಿ ನಾವು ನಡ್ಕೊಳ್ತೀವಿ ಅಂತ ಹೇಳೋದನ್ನ ಈ ಕಾರ್ಯಕ್ರಮದಲ್ಲಿ ಒಂದು ಬಿಂಬಿಸಿ ಮತ್ತು ಅವರಿಗೆ ಒಂದು ಮನವರಿಕೆ ಮಾಡಿಕೊಂಡು ಈ ಬೃಹತ್ ಒಂದು ಸಮಾವೇಶವನ್ನು ಆಚರಿಸ್ತಿದ್ದೀವಿ, ಅಲ್ಲ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಸಭೆ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ, ಕೊಡಗಿನಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಗೊಂದಲಗಳಿದ್ದು ಕೆಲವು ಸಮುದಾಯಕ್ಕೆ ಮೀಸಲಾತಿ ಸೌಲಭ್ಯವೇ ಸಿಕ್ಕಿಲ್ಲ ಎಂದರು. ಕಾಂತರಾಜ ಆಯೋಗದ ವರದಿ ಜಾರಿಗೆ ಏಪ್ರಿಲ್ 5ರ ಸಮಾವೇಶದಲ್ಲಿ ಹಕ್ಕೊತ್ತಾಯ ಮಂಡಿಸಲಾಗುವುದು ಎಂದ ರಮೇಶ್, ಎಪಿಎಲ್ ಬಿಪಿಎಲ್ ಕಾರ್ಡ್ ಸಮಸ್ಯೆ, ಭೂಮಿ ಸಮಸ್ಯೆಗಳಿಂದ ಸಮುದಾಯ ಬಳಲುತ್ತಿದೆ ಎಂದರು. ಒಂದು ವರದಿ ಇನ್ನೂ ಕೂಡ ಅನುಷ್ಠಾನ ಬರಲಿಲ್ಲ. ಬಹುಶಃ ಆ ವರದಿ ಅನುಷ್ಠಾನಕ್ಕೆ ಒಳಪಟ್ಟಿದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಜನಾಂಗಗಳ ಅಂಕಿಅಂಶಗಳನ್ನು ಆ ಮೂಲಕ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಅನೇಕ ಸಮುದಾಯಗಳಿಗೆ ಸಾಧ್ಯ ಇತ್ತು. ಬಹುಶಃ ಸರ್ಕಾರ ಅದರ ಬಗ್ಗೆ ಅನುಷ್ಠಾನವನ್ನು ಗೊಳಿಸದೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ವಿಷಯ ನಾವು ನಾಡಿದ್ದು ಸಭೆ ಸೇರುವಾಗ ಕಾಂತರಾಜ ಆಯೋಗ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಅದನ್ನು ಬಿಡುಗಡೆ ಮಾಡಲಿಕ್ಕೆ ತಡ ಮಾಡ್ತಕ್ಕಂಥ ರೀತಿಯಲ್ಲಿ ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ರೀತಿಯ ಒಂದು ಒತ್ತಾಯ ಪೂರ್ವಕವಾದ ನಿರ್ಣಯವನ್ನು ಕೂಡ ಆ ಸಭೆಯಲ್ಲಿ ಮಾಡಬೇಕು ಅಂತ ನಾವು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಘಟಕಗಳ ಸಭೆಯಲ್ಲಿ ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಮತ್ತು ಇಲ್ಲಿಯ ಅನೇಕ ಸಣ್ಣ ಸಣ್ಣ ಜನಾಂಗಗಳಿದ್ದಾರೆ, ಹಿಂದುಳಿದ ವರ್ಗಗಳು 18 ಕೊಡವ ಭಾಷಿಕ ಹಿಂದುಳಿದ ವರ್ಗದವರು ಯಾರಿದ್ದಾರೆ, ಬಹಳ ಸಣ್ಣ ಸಣ್ಣ ಜನಾಂಗಗಳು. ಅವುಗಳಿಗೆ ನೈತಿಕವಾಗಿ ಬಲ ತುಂಬಬೇಕಾದ್ರೆ, ಮೀಸಲಾತಿಯಲ್ಲಿ ಸ್ಥೈರ್ಯ ತುಂಬಬೇಕಾದ್ರೆ ಅವರಿಗೆ ಸರಿಯಾದ ಮೀಸಲಾತಿಯ ವ್ಯವಸ್ಥೆಯನ್ನು ಕಲ್ಪಿಸಬೇಕಾದಂಥ ಅನಿವಾರ್ಯತೆ ಇವತ್ತು ಇದೆ. ಆದರೆ ಇವತ್ತು ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಮೀಸಲಾತಿಯಲ್ಲಿ ಒಂದು ಗೊಂದಲದ ಕೂಡ ನಮ್ಮ ಕೆಟಗಿರಿ ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಆ ರೀತಿ ರೀತಿಯಲ್ಲೇ ಹೋಗ್ತಿತ್ತು. ವಿಷಯ ಇವತ್ತು ಅದನ್ನ DEWS ಅಂತ ಹೇಳ್ತಕ್ಕಂಥ
ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಾನಂಡ ಪ್ರತ್ಯು, ಮುದ್ದಯ್ಯ ಮತ್ತು ಹಂಸಕೊಟ್ಟಮುಡಿ ಉಪಸ್ಥಿತರಿದ್ದರು.